ಅದು ಆರ್ಥಿಕ ಸಂಕಷ್ಟದ ನಡುವೆಯೂ ಸಾಗಿದ ಸಾರ್ವಜನಿಕ ಸೇವೆ ಸರ್ಕಾರದ ಗ್ಯಾರಂಟಿ ಅನುಷ್ಠಾನದಲ್ಲಿಯೂ ಸಕ್ರಿಯವಾಗಿ ಕೆಲಸ ಮಾಡಿದ ಇಲಾಖೆಯದು ಆದರೆ ಇದೀಗ ಸಿಬ್ಬಂದಿಗೆ ವೇತನ ನೀಡಲು ಸಂಕಷ್ಟ ಎದುರಾಗಿದೆ ಈ ಕಾರಣಕ್ಕಾಗಿ ಸರ್ಕಾರಕ್ಕೆ ಆ ಇಲಾಖೆ ದುಂಬಾಲು ಕೂಡ ಬಿದ್ದಿದೆ ಹಾಗಿದ್ರೆ ಏನಿದು ಸ್ಟೋರಿ ಹೇಳ್ತೀವಿ ಈ ಸ್ಟೋರಿಯಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ಶಕ್ತಿ ತುಂಬಲು ಬೇಕಂತೆ 66 ಕೋಟಿ ಸಾರಿಗೆ ನೌಕರರ ವೇತನಕ್ಕೆ ಸರ್ಕಾರದ ಮೊರೆ ಹೋಗಿದ್ದು ಸಚಿವರ ವಾಕರಸ ಆಜಂ ಎಂಡಿ ಪತ್ರ ಬರೆದಿದ್ದಾರೆ ಹೌದು ಉತ್ತರ ಕರ್ನಾಟಕದ 6 ಜಿಲ್ಲೆಗಳ ವ್ಯಾಪ್ತಿ ಹೊಂದಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿಗೆ ಜುಲೈ ತಿಂಗಳ ವೇತನ ನೀಡಲು 66 ಕೋಟಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡುವಾಗ ಮಹಿಳಾ ಪ್ರಯಾಣಿಕರ ಪ್ರಯಾಣದ ವೆಚ್ಚವನ್ನು ಭರಿಸುವುದಾಗಿ ಸರ್ಕಾರ ಹೇಳಿತ್ತು ಜೂನ್ 11ರಿಂದ 30ರವರೆಗೆ ಬಸ್ಗಳಲ್ಲಿ ಶಕ್ತಿ ಯೋಜನೆಯಡಿ 2.50 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಅವರ ಪ್ರಯಾಣದ ವೆಚ್ಚ ಅಂದಾಜು 66 ಕೋಟಿಯಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಸಿಬ್ಬಂದಿ ವೇತನ ನೀಡಲು ಆರ್ಥಿಕ ನೆರವು ನೀಡಲು ಪತ್ರ ಬರೆದಿದ್ದಾರೆ ಈಗಾಗಲೇ ಮಾನ್ಯ ಸಾರಿಗೆ ಸಚಿವರು ಇದರ ಬಗ್ಗೆನೂ ಹೇಳಿಕೆ ಕೊಟ್ಟಿದ್ದಾರೆ ಹಂತ ಹಂತವಾಗಿ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಸಾರಿಗೆ ಸಚಿವರವರು ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬಂದು ಮುಂದಿನ ದಿನಗಳಲ್ಲಿ ಇದು ಸಂಬಂಧಪಟ್ಟು ಹಣ ಬಿಡುಗಡೆ ಸರ್ಕಾರದಿಂದ ಆಗ್ತದೆ ನಿರೀಕ್ಷೆ ಮಾಡ್ತೀವಿ ಜೂನ್ ತಿಂಗಳ ಅಂತ್ಯಕ್ಕೆ ಬಂದು ಒಟ್ಟು 65 ಕೋಟಿ ಬಂದು ಕೇಳ್ತೀವಿ ಇಲ್ಲಿ ಮೊನ್ನೆ ಮೊನ್ನೆ ಬಂದು ಆಯವ್ಯಯ ಬಂದು ಅನುಮೋದನೆ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಅನುದಾನ ಬಿಡುಗಡೆ ಆಗ್ತದೆ ಬರಬೇಕಾಗಿರೋದು ಜುಲೈ ತಿಂಗಳಿಗೆ ಜೂನ್ ತಿಂಗಳು ಬರುತ್ತೆ ಜೂನ್ ತಿಂಗಳು ಜುಲೈ ತಿಂಗಳು ಇವತ್ತು ಮುಗಿತದಲ್ಲ ಬನ್ನಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಲೆಕ್ಕಾಚಾರ ನಾವು ಕಳಿಸ್ಕೊಡ್ತೀವಿ ರೆಸ್ಪಾನ್ಸ್ ಮಾಡಿ ಸರ್ ಸಕ್ರಿಯ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ಬಂದು ಸಾರ್ವಜನಿಕರು ಬಂದು ಈ ಒಂದು ಯೋಜನೆಗೆ ಬಂದು ಸಕ್ರಿಯವಾದ ಸ್ಪಂದನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳನ್ನು ಅದೇ ರೀತಿಯಲ್ಲಿ ಅವರ ಒಂದು ನಿರೀಕ್ಷೆಗೆ ಅನುಗುಣವಾಗಿ ನಾವು ಸಾರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊತಾ ಇದ್ದೇವೆ ಇನ್ನು ಧಾರವಾಡ ಬೆಳಗಾವಿ ಹಾವೇರಿ ಗದಗ ಬಾಗಲಕೋಟೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿ ಹೊಂದಿರುವ ಈ ಸಂಸ್ಥೆಯಲ್ಲಿ ಬಸ್ ಚಾಲಕರು ನಿರ್ವಾಹಕರು ಆಡಳಿತ ವರ್ಗ ಸೇರಿ 21,641 ಸಿಬ್ಬಂದಿ ಇದ್ದಾರೆ ಇವರೆಲ್ಲರಿಗೂ ಒಟ್ಟು ವೇತನ ನೀಡಲು ಪ್ರತಿ ತಿಂಗಳು 87 ಕೋಟಿ ರೂಪಾಯಿ ಬೇಕಂತೆ ಇದನ್ನೇ ಎಂಡಿ ಭರತ್ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಶಕ್ತಿ ಯೋಜನೆಗೂ ಮುನ್ನ ಜೂನ್ 1ರಿಂದ 10ರವರೆಗೆ ಸಂಸ್ಥೆಗೆ 47 ಕೋಟಿ ರೂಪಾಯಿ ಆದಾಯ ಬಂದಿತ್ತು ಆಗ ಪುರುಷರು ಸೇರಿ ಮಹಿಳೆಯರು ಹಣ ಕೊಟ್ಟು ಪ್ರಯಾಣಿಸುತ್ತಿದ್ದರು ಯೋಜನೆ ಜಾರಿಯಾದ ಜೂನ್ 11ರಿಂದ 30ರವರೆಗಿನ ಅವಧಿಯಲ್ಲಿ 23 ಕೋಟಿ ಆದಾಯ ಬಂದಿದೆ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದರೆ ಪುರುಷರು ಹಣ ಕೊಟ್ಟು ಪ್ರಯಾಣಿಸಿದ್ರು ಒಟ್ಟು ಪ್ರಯಾಣಿಕರಿಂದ 70 ಕೋಟಿ ರೂಪಾಯಿ ಆದಾಯ ಬಂದಿತ್ತು ಬೇರೆ ಬೇರೆ ಮೂಲಗಳಿಂದ ಸೇರಿ ಒಟ್ಟು 110 ಕೋಟಿ ರೂಪಾಯಿ ಆದಾಯ ಬಂದಿತ್ತು ಈ ಹಣ ಬಳಸಿಕೊಂಡು ಸಿಬ್ಬಂದಿಗೆ ಜೂನ್ ಸಂಬಳ ಪಾವತಿಸಲಾಗಿದೆ ಈಗ ವೇತನ ನೀಡಬೇಕಾದ್ರೆ ಸರ್ಕಾರದ ನೆರವಿನ ಅವಶ್ಯಕತೆ ಇದೆ ಒಟ್ಟಿನಲ್ಲಿ ನಿಗಮದಲ್ಲಿ ಇರುವ 4,000ಕ್ಕೂ ಹೆಚ್ಚು ಬಸ್ಗಳಿಗೆ ಪ್ರತಿ ತಿಂಗಳು ಡೀಸೆಲ್ ಹಾಕಲು 80 ಕೋಟಿ ರೂಪಾಯಿ ಬೇಕು ಕಳೆದ ತಿಂಗಳು ಡೀಸೆಲ್ಗೆ ಕೊಡಬೇಕಾದ ಸ್ವಲ್ಪ ಹಣ ಉಳಿಸಿಕೊಂಡು ಸಿಬ್ಬಂದಿಗೆ ಪಾವತಿಸಲಾಗಿದೆ ಈ ತಿಂಗಳು ಸರ್ಕಾರದಿಂದ ಹಣ ಬಾರದಿದ್ರೆ ಜುಲೈ ತಿಂಗಳ ಡೀಸೆಲ್ ಮೊತ್ತದ ಬಾಕಿ ಆಗಸ್ಟ್ ತಿಂಗಳಿಗೆ ಮುಂದುವರಿಯಲಿದೆಯಂತೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ